ಏನು ಕೆರೆಗಳ ಜಾಲ ಇದೆ, ಕೆರೆ ಕುಂಟೆ ಕಾಲುವೆ ರಾಜಕಾಲುವೆ ಇವುಗಳನ್ನು ಉಳಿಸಿಕೊಳ್ಳುವಂಥ ಇವುಗಳನ್ನು ಪುನಶ್ಚೇತನ ಮಾಡಿಕೊಳ್ಳುವಂಥ ಕೆಲಸವನ್ನು ಇಲ್ಲಿವರೆಗೂ ಮಾಡೋಕ್ಕಾಗಲಿಲ್ಲ. ಇಷ್ಟೆಲ್ಲದರ ಮಧ್ಯೆ ಹಲವಾರು ಹಿರಿಯರು 1990ರಿಂದನೇ ಆರ್ ವೆಂಕಟರಾಮಯ್ಯನವರ ಕಾಲದಿಂದ ಇವರು ನಮ್ಮ ಶ್ರೀರಾಮರೆಡ್ಡಿಯವ್ರ ಕಾಲದಿಂದ ಜ್ಯೋತಿರೆಡ್ಡಿಯವ್ರ ಕಾಲದಿಂದ ಇನ್ನೂ ಅನೇಕ ನಮ್ಮ ಆವತ್ತಿನ ಸಮಕಾಲೀನರು ಬೈರೇಗೌಡರು ಸಿ ಬೈರೇಗೌಡರು ಚೌಡರೆಡ್ಡಿಯವರು ವೆಂಕಟಗಿರಿಯಪ್ಪನವರು ಆ ಕಾಲದಲ್ಲೇ ಪರಮಶಿವಯ್ಯನವ್ರನ್ನ ಕರ್ಕೊಂಡು ಬಂದು ಈ ಜಿಲ್ಲೆಗಳಿಗೆ ಒಂದು ನೀರಾವರಿ ಯೋಜನೆಗಳಾಗಬೇಕು, ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಕುಡಿಯುವ ನೀರಿನ ಆಹಾಕಾರನೂ ಬರ್ತದೆ, ಆಮೇಲೆ ನೀರಾವರಿನೂ ವಂಚಿತವಾಗಿ ಮುಂದಿನ ದಿನಗಳಲ್ಲಿ ಕೃಷಿಯಿಂದನೂ ದೂರ ಆಗ್ತದೆ ಅನ್ನುವಂಥ ಭವಿಷ್ಯವನ್ನು ಅವತ್ತೇ ಸುಮಾರು 30 ವರ್ಷಗಳಿಂದ ಹೇಳಿದ್ವಿ. ಹಾಗಾಗಿ ಇವತ್ತೇನಾಗಿದೆ ಅವೆಲ್ಲ ಸತ್ಯ ಆಗ್ತಾ ಇದ್ದಾವೆ. ಯಾಕೆಂದರೆ ಕುಡಿಯುವ ನೀರಿನ ಗುಣಮಟ್ಟ ಹೋಗಿದೆ, ಅಂತರ್ಜಲ ಬೋರ್ವೆಲ್ ಏನ್ರಿ ಬೋರ್ವೆಲ್ ಇದೆ ಬಿಡ್ರಿ ಯಾವ ಲೆಕ್ಕ ಅಂತ ಅಂದ್ಕೊಳ್ತಿದ್ರು ರೈತರು. ಆದರೆ ಇವತ್ತು 300 ಅಡಿಯಲ್ಲಿದ್ದಂಥ ಬೋರ್ವೆಲ್ 1500 ಅಡಿಗೆ ಹೋಗಿದೆ. 1500 ಅಡಿಯಲ್ಲಿ ನೀರು ಸಿಗೋದು ಅಂತ ದುರ್ಲಭ ಆಗಿ ಒಂದು ವೇಳೆ ಸಿಕ್ಕಿದ್ರು ಅದು ಖಂಡಿತ ಕುಡಿಯಲಿಕ್ಕಾಗಲಿ ಕೃಷಿಗಾಗಲಿ ಯೋಗ್ಯವಲ್ಲ ಅನ್ನುವಂಥದ್ದು ಇವತ್ತು ನಮ್ಮನ್ನೆಲ್ಲ ಬೆಚ್ಚಿ ಬೆಳೆಸುವಂಥ ವರದಿಗಳು ಇವತ್ತು ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಿಮಗೆ ಗೊತ್ತಿದೆ ಎತ್ತಿನವಳೆ 15 ವರ್ಷ ಆಯಿತು ಅದು ಆರಂಭ ಆಗಿ 15 ವರ್ಷ ಆಯಿತು. ಆದರೆ ವೈಜ್ಞಾನಿಕ ಸಂಸ್ಥೆಗಳು ಇದರಿಂದ ಯಾವುದೇ ಕೋಲಾರಕ್ಕಾಗಲಿ ಚಿಕ್ಕಬಳ್ಳಾಪುರಕ್ಕಾಗಲಿ ಬೆಂಗಳೂರು ಗ್ರಾಮಾಂತರಕ್ಕಾಗಲಿ ಒಂದು ಹನಿ ನೀರನ್ನು ತಲುಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಎತ್ತಿನವಳ ಯೋಜನೆಯಲ್ಲಿ ಜಲವಿಜ್ಞಾನದಲ್ಲಿ ದೋಷ ಇದೆ. ಇವರು ಹೇಳಿ ಗುತ್ತಿಗೆದಾರ ಹೇಳಿಕೊಳ್ಳುವಷ್ಟು ಪ್ರಮಾಣದ ನೀರು ಅಲ್ಲಿ ಲಭ್ಯ ಇಲ್ಲ, ಮತ್ತು ಅದನ್ನು ಅಲ್ಲಿಂದ ತೆಗೆದು ಘಟ್ಟವನ್ನು ದಾಟಿಸಬೇಕಲ್ಲ, ಸುಮಾರು 400 ಮೀಟರ್ಗಳ ಆಳದಿಂದ ತೆಗೆದು ಘಟ್ಟದಿಂದ ಆಚೆಗೆ ಲಿಫ್ಟ್ ಮಾಡಬೇಕಲ್ಲ, ಅದು ಆ ಒಂದು ವೈಜ್ಞಾನಿಕತೆಯಲ್ಲೂ ಸಹ ಅದರಲ್ಲಿ ದೋಷ ಇದೆ ಅಂತ ಹೇಳಿದ್ರು. 3 ವರ್ಷದಲ್ಲಿ ಶುರು ಮಾಡ್ತೀವಿ ಅಂಥೇಳಿ 8000 ಕೋಟಿಯಲ್ಲಿ ಶುರು ಮಾಡಿದ್ರು, 3ನೇ ವರ್ಷದಲ್ಲಿ ಮುಗಿಸ್ತೀವಿ ಅಂತೇಳಿ. ಇವತ್ತು 15 ವರ್ಷಕ್ಕೆ ಬಂದಿದೆ, 8000 ಕೋಟಿ 13000 ಕೋಟಿಗೆ ಹೋಗಿದೆ, 13000 ಕೋಟಿ ಈಗ 23000 ಕೋಟಿಗೆ ಹೋಗಿದೆ. ಆದರೆ ಇವತ್ತೂ ವೈಜ್ಞಾನಿಕ ಸಂಸ್ಥೆಗಳು ಹೇಳ್ತಾ ಇರೋದು ನೀವು 23000 ಕೋಟಿ ಎಲ್ಲ 2 ಲಕ್ಷ ಕೋಟಿ ಖರ್ಚು ಮಾಡಿದ್ರೂನುವೆ ನೀವು ಅದರಿಂದ ಕಾಮಗಾರಿಗಳನ್ನು ಮಾಡಬಹುದೇ ಹೊರತು ಜಲವಿಜ್ಞಾನವನ್ನೇನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜಲವಿಜ್ಞಾನ ಮಳೆಯಾಧಾರಿತ ಜಲವಿಜ್ಞಾನ, ಅದರಲ್ಲೇನು ಏರುಪೇರಾಗೋದಿಲ್ಲ ಅಂಥೇಳಿ ಇವತ್ತು ವೈಜ್ಞಾನಿಕ ಸಂಸ್ಥೆಗಳು ತೆರಿಗೆ ಹಣ ಸಾರ್ವಜನಿಕರ ತೆರಿಗೆ ಹಣ ದುಂದುವೆಚ್ಚ ಮಾಡಬೇಡ್ರಿ, ಇನ್ನೂ ಬೇರೆ ಮೂಲಗಳಿಂದ ನೀರು ತರಲಿಕ್ಕೆ ಅವಕಾಶ ಇದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಅಂಥದ್ದನ್ನು ಮಾಡಿ ಅಂತೇಳಿ ಶಿಫಾರಸು ಮಾಡಿದ್ರು. ಅದನ್ನೆಲ್ಲವನ್ನು ಗಾಳಿಗೆ ತೋರಿ ಇವತ್ತು ಖರ್ಚು ಮಾಡುವಂಥ ಕೆಲಸ ನಡೀತಾ ಇದೆ. ಅದರ ಜೊತೆಗೆ ನಮ್ಮ ಕಣ್ಣು ಮುಂದೆ ಆಗ್ತಾ ಇರತಕ್ಕಂಥದ್ದು ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಯೋಜನೆಗಳು. ಇವತ್ತು ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಯೋಜನೆಗಳನ್ನು ವೈಜ್ಞಾನಿಕವಾಗಿ 3 ಹಂತಗಳಲ್ಲಿ ಶುದ್ಧೀಕರಣ ಮಾಡಿ ಆ ತ್ಯಾಜ್ಯ ನೀರುವಂಥ ನಗರ ಪ್ರದೇಶಗಳಿಂದ ಏನು ತ್ಯಾಜ್ಯ ನೀರುವಂಥ ಹೊರಗಡೆ ಬರ್ತದೆ ಅದರಲ್ಲಿ ನೈಟ್ರೇಟ್ಸ್ ಇರ್ತದೆ, ಫಾಸ್ಫೇಟ್ಸ್ ಇರ್ತದೆ, ಅನೇಕ ರಾಸಾಯನಿಕ ಅಂಶಗಳಿರ್ತದೆ, ಬ್ಯಾಕ್ಟೀರಿಯಾ ಇರ್ತದೆ ಮತ್ತು ಭಾರಿ ಲೋಹದ ಅಂಶಗಳನ್ನು ಇರ್ತವೆ. ಇದನ್ನು 3ನೇ ಹಂತಕ್ಕೆ ಶುದ್ಧೀಕರಣ ಮಾಡಿಕೊಡಿ ಅಂತೇಳಿ ಮಾಡಿ ಕಡ್ಡಾಯವಾಗಿ ಮಾಡಿ ಅದನ್ನು ಮರುಬಳಕೆ ಮಾಡ್ಕೊಳ್ಳಿ ಅಂತೇಳಿ ಇವತ್ತು ವೈಜ್ಞಾನಿಕ ಸಂಸ್ಥೆಗಳು 10 ವರ್ಷಗಳ ಹಿಂದೆಯೇ ನಮ್ಮ ಸರ್ಕಾರಗಳಿಗೆ ಒಂದು ಶಿಫಾರಸನ್ನು ಮಾಡಿದ್ದಾವೆ. ಆದರೆ ಅದನ್ನೂ ಸಹ ಗಾಳಿಗೆ ತೋರಿ ಇವತ್ತು ನೀರು ಬಿಟ್ಟರು. ಆದರೆ ಈ 2020, 2021 ಮತ್ತು 2022ರಲ್ಲಿ ಈ ಜಿಲ್ಲೆಗಳಿಗೆ ಸೌಭಾಗ್ಯ ಎಂಬಂತೆ, ಯಾಕೆಂದರೆ 40 ವರ್ಷಗಳಿಂದ ನಮಗೆ ಮಳೆ ಪ್ರಮಾಣ ಏನು ನಮಗೆ ಆವರೇಜು ರೈನ್ಫಾಲ್ ಅಂತ ಏನಿತ್ತು ಸರಾಸರಿ ಮಳೆ ಅಷ್ಟೂ ಬರ್ತಾ ಇರಲಿಲ್ಲ. ಆದರೆ ಯಾವಾಗ ಈ ತ್ಯಾಜ್ಯ ನೀರನ್ನು ಕೆಲವು ಕೆರೆಗಳಿಗೆ ಬಿಟ್ಟರೋ ಅದು ಯಾವ ಈ ಜಿಲ್ಲೆಗಳ ಜನತೆಯ ಮುಗ್ಧತೆ ಮತ್ತು ಇವರ ನಿಷ್ಠೆ ಇವರ ಕರ್ತವ್ಯ ನಿಷ್ಠೆ ಮತ್ತು ಇವರ ಪ್ರಾಮಾಣಿಕತೆಯನ್ನು ನೋಡಿ ಇವತ್ತು ಅಪಾರ ಪ್ರಮಾಣದ ನೀರು ನಾವು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ಕೋಶದಿಂದ ತಗೊಂಡಿರ್ತಕ್ಕಂಥ ಡೇಟಾ ನೋಡಿದ್ರೆ ನಮಗೇನು ಬರಬೇಕಾಗಿದೆಯೋ ಅದರ 3 ಪಟ್ಟು 4 ಪಟ್ಟು ಮಳೆ ಬಂದಿದೆ. ಈ ಮಳೆದಿಂದ ಇವತ್ತು ಇಡೀ ಜಿಲ್ಲೆಗಳಲ್ಲಿ 1000+ ಕೆರೆಗಳು ಇವತ್ತು ನೀರನ್ನು ತುಂಬಿಕೊಂಡಿದ್ದಾವೆ. ಇವತ್ತು ಅಂತರ್ಜಲ ಮೇಲಕ್ಕೆ ಬಂದಿದೆ.
ಮತ್ತು ರೈತರಿಗೂ ಕಂಟಿನ್ಯೂಯಸ್ ಆಗಿ ಸರ 3 ವರ್ಷದಿಂದ ಮಳೆ ಬಂದಿದ್ದರಿಂದ ಅಂತರ್ಜಲದ ಹೀರಿಕೊಳ್ಳುವಂಥ ಪ್ರಮಾಣ ಬೋರ್ವೆಲ್ಗಳನ್ನು ತೆಗೆದು ಬೋರ್ವೆಲ್ಗಳಿಂದ ಹೊರತೆಗೆಯುವಂಥ ಪ್ರಮಾಣವೂ ಕಡಿಮೆ ಆಗಿದ್ದರಿಂದ ಇವತ್ತು ಅಂತರ್ಜಲ ಮಟ್ಟ ಸ್ವಲ್ಪ ಮೇಲಕ್ಕೇರಿತ್ತು ಮತ್ತು ಇದರಿಂದ KC ವ್ಯಾಲಿ HN ವ್ಯಾಲಿ ಯೋಜನೆಗಳಿಂದ ಆಗುವಂಥ ಅಪಾಯ ಸ್ವಲ್ಪ ಮಟ್ಟಿಗೆ ಮುಂದೂಡಲ್ಪಟ್ಟಿದೆ. ಆದರೆ ಇದು ಶಾಶ್ವತ ಅಲ್ಲ. ನೋಡಿ, ಈಗ ಈ ವರ್ಷದಲ್ಲಿ ಬರಗಾಲ ಥರ ಬಂದಿದೆ. ಇವತ್ತು ಇನ್ನೂ ನಾವು ನವೆಂಬರ್ ಕೊನೆಯಲ್ಲಿದ್ದೀವಿ. ಇನ್ನೂ ಮಳೆಗಳು ಹಿಂಗಾರು ಕೈ ಕೊಡ್ತು, ಮುಂಗಾರು ಕೈ ಕೊಡ್ತು, ಹಿಂಗಾರು ಕೈ ಕೊಡ್ತು. ಇವತ್ತು ರೈತರೆಲ್ಲ ಆಹಾಕಾರದಲ್ಲಿದ್ದಾರೆ. ಇವತ್ತು ಅನೇಕ ಕಡೆ ಈಗಾಗಲೇ ನೀರಿನ ಬವಣೆ ಶುರುವಾಗಿದೆ. ಹಾಗಾಗಿ ನಮಗೆ ಇವೆಲ್ಲ ತಾತ್ಕಾಲಿಕ ಉಪಶಮನಗಳೇ ಹೊರತು ನಮಗೆ ಶಾಶ್ವತವಾದಂಥ ನೀರಾವರಿ ಯೋಜನೆಗಳು ಜಾರಿಯಾಗಬೇಕಾಗಿದೆ. ಅಂಥ ಜಾರಿ ಮಾಡಿಸ್ಕೊಳ್ಳುವಂಥ ಅರ್ಹತೆ ಮತ್ತು ಅಗತ್ಯ ಅವಶ್ಯಕತೆ ಇವತ್ತು ತುರ್ತು ನಮ್ಮ ಜಿಲ್ಲೆಗಳಿಗಿದೆ. ಆ ನಿಟ್ಟಿನಲ್ಲಿ ಇದೆಲ್ಲಪ್ಪ ಎಲ್ಲಿ ಮಾಡಬೇಕು, ಹೋರಾಟ ಮಾಡಿಲ್ವಾ? ಅನೇಕ ರೀತಿಯಾದಂಥ ಚಳುವಳಿಗಳನ್ನು ಹೋರಾಟಗಳನ್ನು ಮಾಡಿದ್ದೀವಿ. ಆದರೆ ಎಲ್ಲಿ ನಮ್ಮ ಸರ್ಕಾರಗಳು ವಿಫಲ ಆಗ್ತಿದ್ದಾವೆ ಅಂದರೆ ಎಲ್ಲಿ ಶಾಸನಸಭೆಗಳಲ್ಲಿ ಇದರ ಬಗ್ಗೆ ಹೆಚ್ಚು ಗಂಭೀರವಾಗಿ ಚರ್ಚೆ ಆಗಬೇಕು, ಶಾಸನಸಭೆಗಳಲ್ಲಿ ಅಧಿವೇಶನಗಳಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಬೇಕು, ಆಗಿರ್ತಕ್ಕಂಥ ಲೋಪದೋಷಗಳನ್ನು ಪರಾಮರ್ಶೆ ಮಾಡ್ಕೋಬೇಕು, ಎಲ್ಲ ಯೋಜನೆಗಳನ್ನು ಹೊರೆ ಹಚ್ಚಿ ನೋಡಿ ನಾವು ಮುಂದಿನ ಪೀಳಿಗೆಗಳ ಭವಿಷ್ಯದ ದೃಷ್ಟಿಯಿಂದ ನಾವು ಸುರಕ್ಷಿತ ನೀರನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪ್ರಾಮಾಣಿಕವಾದಂಥ ಪಾರದರ್ಶಕವಾದಂಥ ಚರ್ಚೆಗಳಿಗೆ ಕೊರತೆ ಆಗಿದೆ. ಇವತ್ತು ಅನೇಕ ರೀತಿಯಾದಂಥ ಊಹಾಪೋಹಗಳಲ್ಲಿ ಇವತ್ತು ನಮ್ಮ ಮುಂದೆ ಜನಪ್ರತಿನಿಧಿಗಳು ಭಾಷಣಗಳನ್ನು ಮಾಡ್ತಿದ್ದಾರೆ. ಅದೆಲ್ಲ ಮುಖ್ಯ. ಇವತ್ತು ಈ ನಾವೇನು ಈ ದುಂಡುಮೇಜಿನ ಸಭೆ ಅಂತ ಕರೀತಾ ಇದ್ದೀವಿ, ಇದಕ್ಕೆ 3 ಜಿಲ್ಲೆಗಳ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳನ್ನು ಅಂದರೆ ಶಾಸಕರನ್ನು ಮತ್ತು ವಿಧಾನ ಪರಿಷತ್ ಸದಸ್ಯರನ್ನು ನಾವಿವತ್ತು ಕರಿತಾ ಇದ್ದೀವಿ. ಯಾಕೆಂದರೆ ಇತ್ತೀಚಿನ ವರ್ಷಗಳಲ್ಲಿ ವಿಧಾನಸಭಾ ಅಧಿವೇಶನಗಳಲ್ಲಿ ನಮ್ಮ ಜಿಲ್ಲೆಗಳ ನೀರಿನ ಬವಣೆಯ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇಲ್ಲ. ನ್ಯಾಯವಾಗಿ ನೋಡೋದಾದರೆ ನಮ್ಮ ಜಿಲ್ಲೆಗಳ ನೀರಾವರಿಗಾಗಿಯೇ ವಿಶೇಷವಾದಂಥ ಅಧಿವೇಶನ ಕರೆಯುವ ಅಗತ್ಯ ಇದೆ. ವಿಸ್ತೃತವಾಗಿ ಇವತ್ತು ಯಾವ ರೀತಿ ಉತ್ತರ ಕರ್ನಾಟಕದ ಚರ್ಚೆಗಳಿಗಾಗಿ ಸುವರ್ಣಸೌಧದಲ್ಲಿ ಕೂತು ಚರ್ಚೆ ಮಾಡ್ತಾರೋ, ಬಯಲುಸೀಮೆಯ ಈ ಹಲವಾರು ಜ್ವಲಂತ ಸಮಸ್ಯೆಗಳು, ನೀರು, ಕುಡಿಯುವ ನೀರು, ನೀರಾವರಿ, ಕೃಷಿ, ಮಾರುಕಟ್ಟೆ ಮತ್ತು ಈ ರೀತಿ ಹಲವಾರು ನಮ್ಮ, ಯಾಕೆಂದರೆ ಈ ಭಾಗ ಕೃಷಿಯ ಮೇಲೆ ಅವಲಂಬಿತವಾದಂಥ ಪ್ರದೇಶ ಇದೆ. ಆಮೇಲೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂಥ ಪ್ರದೇಶ. ಹಾಗಾಗಿ ವಿಶೇಷ ಅಧಿವೇಶನ ಕರೆಯುವ ಅಗತ್ಯ ಇದೆ. ಆ ನಿಟ್ಟಿನಲ್ಲಿ ಅವರಿಗೆಲ್ಲನೂ ಪ್ರತಿಯೊಬ್ಬರಿಗೂ ಇವತ್ತು ನಾವು ಏನು ಪರಮಶಿವಯ್ಯನವರ ಹೆಸರಲ್ಲಿ ಒಂದು ಅಧ್ಯಯನವನ್ನು ಕೇಂದ್ರವನ್ನು ನಾವು ಸ್ಥಾಪನೆ ಮಾಡಿ ಸುಮಾರು 40 ವರ್ಷಗಳಿಂದ ಈ ಅಧ್ಯಯನ ವರದಿಗಳನ್ನೆಲ್ಲವನ್ನು ಶೇಖರಣೆ ಮಾಡಿ ಏನಿಟ್ಟಿದ್ದೀವಿ ಅದನ್ನು ಇವತ್ತು ಜನಪ್ರತಿನಿಧಿಗಳ ಗಮನಕ್ಕೆ ತಂದು ವಸ್ತುನಿಷ್ಠವಾದಂಥ ಅಂಕಿಅಂಶಗಳ ಸಮೇತ, ವರದಿಗಳ ಸಮೇತ ಆಗಿರ್ತಕ್ಕಂಥ ಲೋಪಗಳೇನು, ಆಗಿರ್ತಕ್ಕಂಥ ಯೋಜನೆಗಳೇನು, ಅವು ಎಲ್ಲಿಂದ ಬಂದಿದ್ದಾವೆ, ಎಲ್ಲಿ ನಿಂತಿದ್ದಾವೆ, ಏನಾಗಬೇಕಾಗಿದೆ, ಮುಂದಿನ ನಮ್ಮ ನಿಜವಾಗಲೂ ನಮಗೆ ನೀರಾವರಿ ಬರಬೇಕಾದರೆ ಯಾವ ಯೋಜನೆಗಳಿಂದ ಬರಲಿಕ್ಕೆ ಸಾಧ್ಯತೆ ಇದೆ, ಎಲ್ಲ ವಿಚಾರಗಳನ್ನು ನಾವು ಇವತ್ತು ನಮ್ಮ ದುಂಡುಮೇಜಿನ ಸಭೆಯಲ್ಲಿ ಮತ್ತು 3 ಜಿಲ್ಲೆಗಳ ಎಲ್ಲ ಹೋರಾಟಗಾರರ ಸಮ್ಮುಖದಲ್ಲಿ ನಾವು ಮಂಡಿಸಲಿದ್ದೇವೆ. ಆ ಕಾರಣಕ್ಕಾಗಿ ಈ ಕರೆದಿರತಕ್ಕಂಥ ಈ ಒಂದು ದುಂಡುಮೇಜಿನ ಸಭೆಗೆ ಕೋಲಾರದ ನಾನು ನಮ್ಮ ಎಲ್ಲ ಹೋರಾಟಗಾರರ ಪರವಾಗಿ ಕೈಮುಗಿದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನೀವು ಸುದ್ದಿ ಮಾಡುವುದು ಮತ್ತು ಅದಕ್ಕೆ ಆಸಕ್ತಿ ಇರತಕ್ಕಂಥ ಹೋರಾಟಗಾರರನ್ನು ಅಥವಾ ಸಾರ್ವಜನಿಕರನ್ನು ಕರೆಯುವಂಥದ್ದು ಮತ್ತು ಅದರ ಜೊತೆಗೆ ಜನಪ್ರತಿನಿಧಿಗಳಿಗೆ ನಿಮ್ಮ ಹರಿತವಾದ ಲೇಖನಿಯ ಮೂಲಕ ಬರೆದು ಕಡ್ಡಾಯವಾಗಿ ಏನೇ ಕೆಲಸ ಇರಲಿ, ಯಾಕೆಂದರೆ ನಾವು ಈಗಾಗಲೇ ಅವರ ಕಚೇರಿಗಳಿಗೆ ಮತ್ತು ಬೇರೆ ಬೇರೆ ಮೂಲಗಳಿಂದ ಅವರಿಗೆ ಆಹ್ವಾನವನ್ನು ಬರೆದಿದ್ದೇವೆ, ಬಹುತೇಕರು ಒಪ್ಪಿದ್ದಾರೆ. ಆದರೆ ನನ್ನ ವಿನಂತಿ ಏನೆಂದರೆ ನಮ್ಮ ಕೋಲಾರ ಭಾಗದ, ಯಾಕೆಂದರೆ ಈ ಹೋರಾಟದ ಭಾಗವಾಗಿದ್ದೀರಿ, ಪತ್ರಕರ್ತ ಬಂಧುಗಳು ಸಹ ಈ ಒಂದು ಸಭೆಯಲ್ಲಿ ತಾವು ಹಾಜರಿದ್ದರೆ ತಮಗೂ ಸಹ ಒಂದಿಷ್ಟು ಮಾಹಿತಿಗಳು ಸಿಗುವಂಥ ಸಾಧ್ಯತೆ, ಅದಕ್ಕೆಲ್ಲ ಅಷ್ಟೊಂದು ಶ್ರಮ ವಹಿಸಿ ಮಾಡ್ತಾ ಇದ್ದೀವಿ. ಹಾಗಾಗಿ ತಮಗೂ ಸಹ ನಾವು ನಮ್ಮೆಲ್ಲ ಹೋರಾಟಗಾರರ ಪರವಾಗಿ ಸ್ವಾಗತ, ಅದಕ್ಕೆ ಆಹ್ವಾನವನ್ನು ಕೊಡ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದು ಆಗಮಿಸಿ ಬೆಳಗ್ಗೆನೆ ಕರೆದಿದ್ದೀವಿ ಬೇರೆ ಕಾರಣಕ್ಕಾಗಿ, ಆದ್ರೂ ಇಷ್ಟು ಬೇಗ ಬಂದು ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಹೃತ್ಪೂರ್ವಕವಾಗಿ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ.